ಹೋದಿಯ ಪಿಶಾಚಿ ಎಂದರೆ ಬಂದ್ಯಾ ಗವಾಕ್ಷಿ ಎಂಬಂತೆ ಮೈಸೂರಲ್ಲಿ ಕಿಲ್ಲರ್ ಕೊರೋನಾ ಮತ್ತೆ ಬಾಲ ಇದೆ ಮೈಸೂರು ಕೊರೋನಾ ಮುಕ್ತ ಆಯಿತು ಅಂತ ನಿಟ್ಟುಸಿರು ಬಿಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಲ್ಲಿ ಇದೀಗ ಸೋಂಕು ಪತ್ತೆಯಾಗ್ತಾ ಇದೆ ಮೈಸೂರು ಪೊಲೀಸರ ಬೆನ್ನೇರಿದ ಹೆಮ್ಮಾರಿ ಇಪ್ಪತ್ತ್ ಮಂದಿ ಕಾಕಿಗಳ ಹೊಕ್ಕಿದ ಮಹಾಮಾರಿ ಬೆಂಗಳೂರು ಪೊಲೀಸರಷ್ಟೇ ಅಲ್ಲ ಮೈಸೂರು ಪೊಲೀಸರು ಕೊರೋನಾ ಮಾರಿಯ ಬಲೆಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಇಲ್ಲಿವರೆಗೂ ಮೈಸೂರು ಜಿಲ್ಲೆಯೊಂದರಲ್ಲೇ ಮೂರು ಮಂದಿ ಪೊಲೀಸರು ಸೋಂಕು ಬಾಧಿತರಾಗಿದ್ದಾರೆ ಜುಬಿಲಿಯಂಟ್ ಕೊರೊನಾ ಮುಕ್ತವಾದ ಬಳಿಕ ಇಡೀ ಮೈಸೂರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತ್ತು ಅಷ್ಟರಲ್ಲೇ ಕಿಲ್ಲರ್ ಕೊರೋನಾ ಪೊಲೀಸರ ಹೆಗಲೇರಿ ಕುಳಿತುಬಿಟ್ಟಿದೆ ನಂಜನಗೂಡು ಗ್ರಾಮಾಂತರ ಠಾಣೆಯ ಕಾನ್ಸ್ಟೇಬಲ್ಗೂ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಈ ಪೇದೆಯ ಪ್ರಾಥಮಿಕ ಸಂಪರ್ಕದಲ್ಲಿ ಅಡಿಷನಲ್ ಎಸ್ಪಿ ಸ್ನೇಹ ಸೇರಿ ಇಪ್ಪತ್ತೆರಡು ಜನ ಅಧಿಕಾರಿಗಳು ಇದ್ದಾರೆ ಇವರೆಲ್ಲರ ಗಂಟಲು ದ್ರವ ಸಂಗ್ರಹಣೆ ಮಾಡಿ ಪರೀಕ್ಷೆಗೆ ರವಾನೆ ಮಾಡಲಾಗಿದ್ದು ಎಲ್ಲರೂ ಈಗ ಕ್ವಾರಂಟೈನ್ನಲ್ಲಿದ್ದಾರೆ ಇನ್ನು ಎಸ್ಪಿ ರಿಷ್ಯನ್ ಸೇರಿ ಮೂವತ್ತಾರು ಜನ ಸೆಕೆಂಡರಿ ಸಂಪರ್ಕದಲ್ಲಿದ್ದಾರೆ ಇವರಲ್ಲಿ ಈಗ ಆತಂಕ ಮನೆ ಮಾಡಿದೆ ಮೈಸೂರಿನ ಟಿ ನರಸೀಪುರದ ಪೊಲೀಸ್ ಠಾಣೆಯಲ್ಲಿ ಬುಲೆಟ್ ನಾಪತ್ತೆಯಾಗಿತ್ತು ಇದರ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು ಈ ತಂಡದಲ್ಲಿ ಪೇದೆಗೆ ಸೋಂಕು ದೃಢವಾಗಿದೆ ಹೀಗಾಗಿ ತಂಡದಲ್ಲಿದ್ದ ಅಧಿಕಾರಿಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ ನಂಜನಗೂಡು ಠಾಣೆ ಡಿವೈಎಸ್ಪಿ ಕಚೇರಿ ಸೀಲ್ಡೌನ್ ಇನ್ನು ಸೋಂಕಿತ ಕಾನ್ಸ್ಟೇಬಲ್ನಿಂದ ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಡಿವೈಎಸ್ಪಿ ಕಚೇರಿಯನ್ನ ಸೀಲ್ಡೌನ್ ಮಾಡಲಾಗಿದೆ ಹಾಗೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿರುವ ನಾಲ್ಕು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿದ್ದವರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಹೀಗಾಗಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಕಾರ್ಯವೈಖರಿಯನ್ನ ತಾತ್ಕಾಲಿಕವಾಗಿ ಪಟ್ಟಣ ಪೊಲೀಸ್ ಠಾಣೆಗೆ ಸ್ಥಳಾಂತರ ಮಾಡಲಾಗಿದೆ ಒಟ್ಟಾರೆ ಕರೋನಾ ಮೈಸೂರಿನ ಪೊಲೀಸ್ ಇಲಾಖೆಯನ್ನು ತತ್ತರಿಸುವಂತೆ ಮಾಡಿದೆ ಇನ್ನು ಈ ಸಂಖ್ಯೆ ಹೆಚ್ಚಾಗುವ ಆತಂಕ ಇದ್ದು ಮೈಸೂರಿನ ಮಟ್ಟಿಗೆ ಕೊರೋನಾ ಬಿಟ್ಟು ಬಿಡದೆ ಕಾಡ್ತಾ ಇದೆ ಹೀಗಾಗಿ ಮೈಸೂರಿನ ಜನ ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕಿದೆ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು